ಗಮನ ಸರಿ ಗ ಭಗವಾನ್ ಬುದ್ಧರು ಬೋಧಿಸಿರುವ ಧಮ್ಮ ಈ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿರೋದಲ್ಲ. ಅವ್ರು ಹೇಳಿರೋದು ಮನಸ್ಸಿನ ಬಗ್ಗೆ, ಮನಸ್ಸಿನ ಗುಣಗಳ ಬಗ್ಗೆ. ಇವಾಗ ಕೋಪ ಅವಾಗಲೂ ಬರ್ತಾ ಇತ್ತು, ಇವಾಗಲೂ ಬರ್ತಾ ಇದೆ. ಕೋಪ ಬಂದಾಗ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ. ಮೈತ್ರಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಯಾರಿಗೆ ಕೊಡಬೇಕು ಅಂತ ಅದನ್ನು ಹೇಳ್ಕೊಡ್ತಾರೆ. ಲೋಭವನ್ನು ಹೇಗೆ ನಾವು ದಾಟಿ ಹೋಗಬೇಕು. ಇವಾಗ ಊಟ ಮಾಡ್ತೀವಿ, ಊಟ ಮಾಡುವಾಗ ಲೋಭದಿಂದ ಊಟ ಮಾಡ್ಬೋದು, ಆದರೆ ಅದೇ ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಈ ಆಹಾರ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರೆಲ್ಲ ಸುಖವಾಗಿರಲಿ ಅಂಥೇಳಿ ಮನೆಯಲ್ಲಿ ಯಾರು ತಾಯಿ ಯಾರು ಅಡುಗೆ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತಾ ಊಟ ಮಾಡೋದನ್ನು ಕಲಿತೀವಿ ಅಲ್ವಾ. ಅವಾಗಲೂ ಊಟ ಮಾಡ್ತಾ ಇದ್ರು, ಈಗಲೂ ಊಟ ಮಾಡ್ತಾ ಇದ್ದಾರೆ. ಸೊ ಅದನ್ನು ಆದ್ದರಿಂದ ಭಗವಾನ್ ಬುದ್ಧರು ಹೇಳಿರೋ ಎಲ್ಲ ಧಮ್ಮ ವಿಷಯಗಳು ಈ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ನಮ್ಮ ಮನೋಭಾವನೆ ನಮ್ಮ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇವು ಕಾಲಾತೀತ. ಅವಾಗಲೂ ಪ್ರಸ್ತುತತೆ ಪಡೆದಿದ್ದವು, ಈಗಲೂ ಪ್ರಸ್ತುತತೆ ಪಡೆದಿದ್ದಾವೆ, ಮುಂದೆಯೂ ಪ್ರಸ್ತುತತೆಯನ್ನು ಹೊಂದಿರ್ತವೆ. ನಾವು ವೈರಿಗಳ ಜೊತೆ ಯಾವ ರೀತಿ ವ್ಯವಹರಿಸಬೇಕಂತ ದಯವಿಟ್ಟು ತಿಳಿಸಿ. ವೈರಿಗಳ ಜೊತೆ ಹೇಗೆ ವ್ಯವಹರಿಸಬೇಕು? ಭಗವಾನ್ ಬುದ್ಧರು ಮೈತ್ರಿಯ ಇದರಲ್ಲಿ ವೈರಿಗಳನ್ನು ಸೇರಿಸಿ ಎಲ್ಲರಿಗೂ ಮೈತ್ರಿ ಕೊಡಿ ಅಂತ ಕಲಿಸ್ಕೊಟ್ಟಿದ್ದಾರೆ. ಈ ಮೈತ್ರಿ ಧ್ಯಾನ ಏನಿದೆಯಲ್ಲ, ಅದರಲ್ಲಿ ನಾನು ಸುಖವಾಗಿರಲಿ, ನಮ್ಮ ಮನೆಯವರು ಸುಖವಾಗಿರಲಿ, ಅದಕ್ಕಿಂತ ಸ್ವಲ್ಪ ದೂರ ಸಂಬಂಧಿಕರು, ಮಿತ್ರರು, ನೆರೆಹೊರೆಯವರು, ನಂತರ ವೈರಿಗಳಿಗೂ ಕೂಡ ನಾವು ಮೈತ್ರಿಯನ್ನು ಕೊಡಬೇಕು. ಇವಾಗ ನಾವು ವೈರಿ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ, ಯಾಕೆ ಅಂತ ಅಂತಂದರೆ ಅವರು ನನಗೆ ಸಮಾಧಾನ ಸ್ಥಿತಿ ರೀತಿಯಲ್ಲಿ ಅವ್ರು ನಡ್ಕೊಳ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ವೈರಿ ಅಂತ ಹೇಳ್ತೀವಿ. ಆದರೆ ಆ ವೈರತ್ವದಲ್ಲಿ ಯಾವ ಅರ್ಥ ಇಲ್ಲ. ನಾನು ಅವರ ಒಂದು ನೋಡುವ ರೀತಿ, ತಿಳಿಯುವ ರೀತಿ ಬೇರೆ ಇದೆ, ಅವರ ಒಂದು ಗ್ರಹಿಕೆ ಬೇರೆ ಇದೆ. ಎಲ್ಲ ಮನುಷ್ಯರು, ಎಲ್ಲ ಜೀವಿಗಳ ಗ್ರಹಿಕೆಗಳು ಬೇರೆ ಬೇರೆ. ಸೊ ಆದ್ದರಿಂದ ನಾನು ಯಾಕೆ ಅವರಿಗೆ ವೈರತ್ವ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ಎರಡನೇದಾಗಿ, ನಾನು ವೈರತ್ವ ಮಾಡಿದರೆ ಅದು ನನ್ನ ಮನಸ್ಸನ್ನೇ ಸುಟ್ಟಾಗ್ತಾ ಇದೆ, ನನ್ನ ಶಾಂತಿಯನ್ನು ಸುಟ್ಟಾಗ್ತಾ ಇದೆ, ನನ್ನ ಮನಸ್ಸಲ್ಲಿ ಈ ನೆಗೆಟಿವ್ ನಕಾರಾತ್ಮಕ ಯೋಚನೆಗಳು ಬರ್ತಾ ಇವೆ. ಅವ್ರಿಗೇನು ನಾನು ಹಾಳು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ನನ್ನನ್ನು ಮಾತ್ರ ನಾನು ಹಾಳು ಮಾಡ್ತಾ ಇದ್ದೀನಿ ಅಂತ ಯಾವಾಗ ನಾವು ಅದನ್ನು ಕಾಂಟೆಂಪ್ಲೇಟ್ ಮಾಡ್ತೀವಿ ಆವಾಗ ವೈರತ್ವ ಹೋಗೋದಕ್ಕೆ ಸಾಧ್ಯ ಇದೆ. ಆಮೇಲೆ ವೈರತ್ವ ಅನ್ನೋದು ಅದು ಕೂಡ ಒಂದು ಅಂಟುವಿಕೆ, ಮನಸ್ಸಿನಲ್ಲೇ ಹಿಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಬೆಳಿಗ್ಗೆನೂ ಆ ವ್ಯಕ್ತಿಯನ್ನು ಯೋಚನೆ ಮಾಡ್ತೀವಿ, ನಂತರ ಯೋಚನೆ ಮಾಡ್ತೀವಿ, ಅದು ಅಂಟುವಿಕೆ ಬೆಳೀತಾ ಹೋಗ್ಬಿಡುತ್ತೆ ವೈರತ್ವ ಬೆಳೆಸಲಿಕ್ಕೆ. ಸೊ ಆದ್ದರಿಂದ ಈ ಅಂಟುವಿಕೆಯಿಂದ ಇನ್ನೂ ಅನೇಕ ತೊಂದರೆಗಳೇ ಬರ್ತವೆ, ಆದ್ದರಿಂದ ನಾನು ಇದನ್ನು ಮಾಡಲ್ಲ. ಆಮೇಲೆ ಈ ಮೈತ್ರಿ ಪಾರಮೀಯ ಗುಣ, ದುಃಖದಿಂದ ಮುಕ್ತಿಗೆ ತೆಗೆದುಕೊಂಡು ಹೋಗುವ ಗುಣ. ಈ ವೈರತ್ವ ಇಟ್ಕೊಂಡು ಈ ಹುಟ್ಟಿನಲ್ಲಿ ಅದನ್ನೇ ಇಟ್ಕೊಂಡು ಹೋದರೆ ಮುಂದಿನ ಹುಟ್ಟಿನಲ್ಲೂ ಬಂದ್ಬಿಡುತ್ತೆ. ಆದ್ದರಿಂದ ಇಲ್ಲಿಗೆ ನಾನು ಅಂತ್ಯ ಮಾಡ್ತೀನಿ, ಹೋಗಲಿ ಬಿಡು ಅಂತ ನಾವು ಯೋಚನೆ ಮಾಡಿದಾಗ ಅದು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕ್ಷಮಾಭಾವ ಇರಬೇಕು, ಕ್ಷಮಿಸಬೇಕು. ಸರಿ, ಅವ್ರು ತಪ್ಪು ಮಾಡಿದ್ದಾರೆ, ಹೋಗಲಿ ಬಿಡು. ಎಲ್ಲರೂ ತಪ್ಪು ಮಾಡ್ತಾರೆ, ಅವರು ತಪ್ಪು ಮಾಡಿದ್ದಾರೆ, ಹೋಗಲಿ ಬಿಡು. ಅವರ ಒಂದು ಕ್ಲೇಶದ
ಕಾರಣದಿಂದ, ಅಜ್ಞಾನದ ಕಾರಣದಿಂದ ಮಾಡಿದ್ದಾರೆ. ಹೋಗಲಿ ಬಿಡು, ಅವ್ರಿಗೆ ನಾವು ಎಷ್ಟು ಸಮಜಾಯಿಸೋದಕ್ಕೆ ಸಾಧ್ಯ ಆಗುತ್ತೋ ಸಮಜಾಯಿಸಿ, ಒಂದು ವೇಳೆ ಅದಕ್ಕಿಂತ ಆಗಲಿಲ್ಲ ಅಂತಂದರೆ ಹೋಗಲಿ ಬಿಡು, ಸುಖವಾಗಿರಪ್ಪ ಅಂತ ಮುಂದೆ ಹೊರಿತಾ ಇರೋದು ಜೀವನದಲ್ಲಿ. ನನ್ನ ಪ್ರಶ್ನೆ ಹೀಗಿದೆ, ಪ್ರಚಲಿತ ಪ್ರಾಪಂಚಿಕ ವಿದ್ಯಮಾನಗಳನ್ನ ನಾವು ಗಮನಿಸಿದಾಗ ಪ್ರಪಂಚದ ಎಲ್ಲೆಡೆ ಒಂದು ಧರ್ಮ ಧರ್ಮದ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿದೆ. ನನ್ನ ಧರ್ಮನೇ ಶ್ರೇಷ್ಠ, ನಂದು ಶ್ರೇಷ್ಠ ಅಂತೇಳಿ ಒಂದು ಅವ್ರ ಮಧ್ಯ ಒಂದು ನಡೀತಾ ಇದೆ ವಿದ್ಯೆ. ಈಗ ಈ ಒಂದು ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮದಲ್ಲಿ ಏನು ಸಂದೇಶ ಇದೆ ಅಥವಾ ಏನು ಪರಿಹಾರ ಇದೆ? ಇದು ನಿಜ, ನಮ್ಮ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಧರ್ಮಗಳ ಹೆಸರಲ್ಲಿ ಆಗಿರುವಷ್ಟು ಯುದ್ಧಗಳು ಬೇರೆ ಹೆಸರಲ್ಲಿ ಆಗಿರಲಿಕ್ಕಿಲ್ಲ ಅನಿಸುತ್ತೆ. ನನ್ನ ಧರ್ಮ ಶ್ರೇಷ್ಠ, ನಿನ್ನ ಧರ್ಮ ಕನಿಷ್ಠ ಅಂತ ಜನ ಹೊಡೆದಾಡ್ಕೊಳ್ತಾ ಇದ್ದಾರೆ, ಬಡದಾಡ್ಕೊಳ್ತಾ ಇದ್ದಾರೆ. ಇದೊಂದು ಮಹಾ ಅಜ್ಞಾನದ ಒಂದು ಪರಿಸ್ಥಿತಿ ಇದೆ. ಭಗವಾನ್ ಬುದ್ಧರು ಇದೆಲ್ಲವೂ ಮಹಾ ಅಜ್ಞಾನ ಅಂತ ಹೇಳಿ ಇದನ್ನು ಹೇಳ್ತಾ ಇದ್ರು. ಕೆಲವೊಂದು ಸಾರಿ ಭಗವಾನ್ ಬುದ್ಧರನ್ನು ತೆಗಳ್ತಾ ಇದ್ರು ಜನ, ಭಗವಾನ್ರ ಕಾಲದಲ್ಲೇ ಭಗವಾನ್ ಬುದ್ಧರನ್ನ ತೆಗಳುತ್ತಾ ಇದ್ರು. ಆವಾಗಲೂ ಕೂಡ ಭಗವಾನ್ರು ಹೇಳ್ತಾ ಇದ್ರು, ಅವ್ರಿಗೂ ಮೈತ್ರಿ ಕೊಡಿ, ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬಯಸಿ ಅಂತ ಹೇಳ್ತಾ ಇದ್ರು. ಒಂದು ಸಾರಿ ರಾಜಗೃಹದಿಂದ ನಾಳಂದ ಹೋಗ್ತಾ ಇದ್ರು ಭಗವಾನ್ ಬುದ್ಧರು ಅವ್ರ ಶಿಷ್ಯರು. ಅವ್ರು ಹೋಗುವಾಗ ಅವರು ನಡ್ಕೊಂಡು ಹೋಗ್ತಾ ಇದ್ರು, ಅವ್ರ ಜೊತೆ ಜೊತೆ ಪಕ್ಕದಲ್ಲಿನೇ ಇನ್ನೊಬ್ಬ ಗುರು, ಆಮೇಲೆ ಶಿಷ್ಯ ಸುಪ್ರಿಯ ಅಂತ ಅವರು ಹೋಗ್ತಾಯಿದ್ರು. ಈ ಗುರುವಿಗೆ ಭಗವಾನ್ ಬುದ್ಧರ ಮೇಲೆ ತುಂಬ ಹೊಟ್ಟೆ ಕಿಚ್ಚು, ಯಾಕೆ ಅವರು ಪ್ರಚಲಿತ ಆಗ್ತಾಯಿದ್ರು ಅಂತ. ಆದ್ದರಿಂದ ಬುದ್ಧರಿಗೆ ಬೈತಾ ಇದ್ದ, ಧಮ್ಮಕ್ಕೆ ಬೈತಾ ಇದ್ದ, ಸಂಘಕ್ಕೆ ಬೈತಾ ಇದ್ದ, ಅದೆಲ್ಲ ಬೈತಾ ಇದ್ದ. ಆದರೆ ಶಿಷ್ಯ ಅವನು ಹೇಳ್ತಾ ಇದ್ದ, ಇಲ್ಲ ಗುರುಗಳೇ ಆ ಥರ ಅಲ್ಲ, ಭಗವಾನ್ ಬುದ್ಧರು ಆ ಥರ ಒಳ್ಳೆಯವರು, ಈ ಥರ ಒಳ್ಳೆಯವರು ಅಂಥೇಳಿ ಒಳ್ಳೆಯದನ್ನು ಹೇಳ್ತಾ ಇದ್ದ. ಇದನ್ನೆಲ್ಲ ಕೇಳಿಸ್ಕೊಂಡು ಭಗವಾನ್ ಬುದ್ಧರು ಮತ್ತು ಅವರ ಶಿಷ್ಯವೃಂದ ಸಮಾಧಾನವಾಗಿ ಹೋಗ್ತಾಯಿದ್ರು. ನಳಂದ ಮುಟ್ಟಿದ್ರು, ಅಲ್ಲಿ ಒಂದು ಧರ್ಮಶಾಲೆಗೆ ಮುಟ್ತಾರೆ. ಅವತ್ತಿನ ರಾತ್ರಿ ಅಲ್ಲಿ ಧರ್ಮಶಾಲೆಯಲ್ಲಿ ಉಳ್ಕೊಳ್ಬೇಕು ಅಂತ ಅಲ್ಲಿ ಭಗವಾನರು ಅವರೆಲ್ಲ ಶಿಷ್ಯರೊಂದಿಗೆ ಅಲ್ಲಿ ಉಳ್ಕೊಳ್ತಾರೆ. ಇವರು ಗುರು ಮತ್ತು ಶಿಷ್ಯ ಸುಪ್ರಿಯ ಅವರು ಅಲ್ಲೇ ಉಳ್ಕೊಳ್ತಾರೆ. ಅವನು ರಾತ್ರಿ ಕೂಡ ಅದೇ ಮುಂದುವರಿಸ್ತಾನೆ, ತೆಗಳ್ತಾ ಇರ್ತಾನೆ, ನಾನೇ ಸರಿ ಅವ್ರು ಸರಿ ಇಲ್ಲ ಹಾಗೆ ಹೀಗೆ ಅಂತ. ಆಗ ಭಗವಾನರು ರಾತ್ರಿನೂ ಎಲ್ಲ ಸಮಾಧಾನವಾಗಿರ್ತಾರೆ. ಮರುದಿನ ಬೆಳಿಗ್ಗೆ ಭಿಕ್ಷುಗಳು ಕೇಳ್ತಾರೆ, ಭಗವಾನ್ರೇ ಈ ಗುರು ಶಿಷ್ಯರು ಮಾತಾಡುವಾಗ ನಾವೆಲ್ಲ ಕೇಳಿಸ್ಕೊಂಡ್ವಿ, ಅವ್ರು ಎಷ್ಟು ತೆಗಳಿದ್ರು ಬೈದರು ತಾವು ಒಂದು ಮಾತಾಡಲಿಲ್ವಲ್ಲ ಅಂತ ಕೇಳಿದಾಗ ಭಗವಾನ್ರು ಹೇಳ್ತಾರೆ, ಈ ರೀತಿ ಹೇಳೋರು ತುಂಬ ಜನ ಬರ್ತಾರೆ, ಆದರೆ ಯಾರಾದರೂ ಬುದ್ಧರಿಗೆ ತೆಗಳಿದಾಗ, ಧಮ್ಮವನ್ನು ತೆಗಳಿದಾಗ ಅಥವಾ ಸಂಘವನ್ನು ತೆಗಳಿದಾಗ ನೀವು ಕೋಪ ಮಾಡ್ಕೋಬಾರ್ದು, ನೀವು ಸ್ವಲ್ಪನಾದರೂ ಕೋಪ ಮಾಡಿಕೊಂಡ್ರೆ ಇನ್ನೂ ನನ್ನ ಧಮ್ಮದ ಪಾಲನೆ ಸರಿಯಾಗಿ ನೀವು ಮಾಡ್ತಾ ಇಲ್ಲ ಅಂತ ಭಗವಾನರು ಹೇಳಿದ್ದಾರೆ. ಯಾರ ಮೇಲೆ ಆದರೂ ಕೋಪ ದ್ವೇಷ ಮಾಡಿದರೆ ನನ್ನ ಧಮ್ಮ ನೀವಿನ್ನೂ ಸರಿಯಾಗ್ತೀವಿ ಅರ್ಥನೇ ಮಾಡಿಕೊಂಡಿಲ್ಲ ಅಂತ. ಸೊ ಅದು ಭಗವಾನ್ ಬುದ್ಧರು ಕೊಟ್ಟಿರೋ ಒಂದು ಸ್ಟ್ಯಾಂಡರ್ಡ್. ಆದ್ದರಿಂದ ಒಂದು ಬೇರೆಯವರು ಅದನ್ನೆಲ್ಲ ಯುದ್ಧಗಳೇ ನಡೀತಾ ಇದ್ದಾವೆ, ತೆಗಳೋದು ಬೀರಲಿ, ದೊಡ್ಡ ದೊಡ್ಡ ಯುದ್ಧಗಳೇ ನಡೀತಾ ಇದ್ದಾವೆ. ಇವಾಗ ಇಂಥ ಪರಿಸ್ಥಿತಿನಲ್ಲಿ ನಾವು ಮೈತ್ರಿಯನ್ನೇ ಮಾಡಬೇಕು, ಕರುಣೆಯನ್ನೇ ಮಾಡಬೇಕು ಮತ್ತು ಹೋಗಲಿ ಬಿಡು ಅಂತ ಕ್ಷಮಾಭಾವವನ್ನು ಕಲಿಸ್ಕೊಡ್ಬೇಕು. ಆದರೆ ನಮಗೆ ನಾವು ರಕ್ಷಣೆಯನ್ನು ಕೂಡ ಮಾಡಿಕೊಳ್ಬೇಕು. ನಾವು ಕ್ಷಮೆ ಮಾಡ್ತೀವಿ ಅಂದ ತಕ್ಷಣ ನಾವು ಬಹಳ ದುರ್ಬಲರಲ್ಲ. ನಮಗೇನಾದ್ರು ತೊಂದರೆ ಆಗೋದಕ್ಕೆ ಬಂತು ಅಂದರೆ ನಾವು ರಕ್ಷಣೆ ಮಾಡಿಕೊಳ್ಳಲೇಬೇಕು. ಅದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು, ಅದನ್ನು ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು, ತೆಗೆದುಕೊಳ್ಳಲೇಬೇಕು. ಕರುಣೆ ಅಂದ ತಕ್ಷಣ ನಾನು ಸುಮ್ಮನೆ ಇರ್ತೀನಿ, ನಿನ್ನ ಬಂದು ನನ್ನನ್ನು ಹೊಡಿ ಅಂತ ಬಿಡೋದು, ಅದು ಕರುಣೆ ಅಲ್ಲ, ಅದು ಅಜ್ಞಾನ. ಕರುಣೆ ಅಂತಂದರೆ ನಾನು ಉಳಿಬೇಕು, ನೀನು ಉಳಿಬೇಕು,
ಎಲ್ಲರೂ ಉಳಿಬೇಕು ಆ ಒಂದು ರೀತಿಯಲ್ಲಿ ನಿಟ್ಟಿನಲ್ಲಿ ಬಹಳ ಒಂದು ದೃಢವಾದ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಸುಖೀ ಭವೇಯಂಗ್ನಿ ದುಃಖೋ ಅಹಂಗ್ ನಿಚ್ಚಂ ಅಹಂಗ್ ವಿಯ ಹಿತಾಚಾಮಿ ಸುಖೀ ಹೋಂತು ಮಜ್ಜತ ಚಾತವೇರಿನೋ ಸಬ್ಬೇ ಸತ್ತಾ ಸುಖಿನೋ ಭವಂತು ಸಬ್ಬೇ ಭೂತ ಸುಖಿನೋ ಭವಂತು ಸಾಧು ಸಾಧು ಸಾಧು. ದೂರದರ್ಶನದ ಸಮೀಪ ವೀಕ್ಷಕರೇ ನಮಸ್ಕಾರ. ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಯಾವ ಅಂಶದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ? ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಡಾಕ್ಟ್ರೆ, ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್. ಸರಿಯಾದಂತಹ ಪದ ಬಳಕೆಯೇ ಅಲ್ಲ. ಗ್ಯಾಸ್ಟ್ರೈಟಿಸ್, ಆಮ್ಲಪಿತ್ತ, ಊರ್ಧ್ವಗತ ಆಮ್ಲಪಿತ್ತ, ಇದು ಸರಿಯಾಗಿ ನಾವು ಬಳಕೆ ಮಾಡಬೇಕಾದಂತಹ ಪದ. ಗ್ಯಾಸ್ಟ್ರಿಕ್ ಅಂತಕ್ಕಂಥ ಆಡು ಭಾಷೆ ತಪ್ಪು ಪದ ಬಳಕೆಯನ್ನು ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೇವೆ, ಅಭ್ಯಾಸ ಮಾಡಿಸ್ಕೊಂಡ್ಬಿಟ್ಟಿದ್ದೇವೆ, ಇದು ತಪ್ಪು. ಗ್ಯಾಸ್ಟ್ರೈಟಿಸ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ, ಆಮ್ಲಪಿತ್ತ ಆಗ್ಬಿಟ್ಟಿದೆ, ಏನು ಮಾಡಬೇಕು? ಹುಳಿ ಸರ್, ಐರನ್ ಇಜ್ಲಿರುತ್ತಲ್ವಾ, ಇಜ್ಲು, ಅದನ್ನು ನುಂಗ್ಬಿಟ್ರೆ ಇಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತಲ್ಲ, ಹಂಗಾಗಿದೆ ಸರ್, ಏನು ತಿಂದರೂ ಎದೆ ಉರಿ, ಹುಳಿ ತೇಗು, ಎರಡನ್ನ ತುಂಬ ಪ್ರಾಮಿಸಿಂಗ್ ಆಗಿ ಪೇಷಂಟ್ ಹೇಳ್ತಾರೆ. ಹೊಟ್ಟೆ ಉಬ್ಬರ ಸರ್, ಗುಡ 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 ಅನ್ನತ್ತೆ. ಈ ಮೇಲ್ಭಾಗ ಮೂಳೆ ಮುಗಿದು ಕೆಳಗೆ ಒಂಚೂರು ಹಿಂಗೆ ಕೈ ಇಟ್ಟರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಸಿಕ್ಕಾಪಟ್ಟೆ ನೋವು, ತೇಗ ಬರಬೇಕು ಅನಿಸುತ್ತೆ, ಬರಲ್ಲ. ಮೋಷನ್ ಹೋಗೋ ಕಡೆ ಗ್ಯಾಸ್ ಪಾಸ್ ಆಗ್ಬಿಟ್ರೆ ನಿರಾಳ, ಆಗಲ್ಲ. ಈ ಥರ ಸಮಸ್ಯೆಗೆ ಏನೇನಾದ್ರು ಮಾಡ್ಬೋದಾ? ಮನೆಯಲ್ಲೇ ಮಾಡ್ಬೋದಾ? ದುಡ್ಡು ಖರ್ಚು ಆಗದೇನೆ ಮಾಡ್ಬೋದಾ? ಯಾಕಂದರೆ ಆರೋಗ್ಯವೇ ಭಾಗ್ಯ ಅಲ್ವಾ, ಅದು ಬಿಟ್ಟು ಸಿಕ್ಕಿದ್ರೆ ಮತ್ತಷ್ಟು ನಮಗೆ ಸಮಾಧಾನ, ಸಂತೃಪ್ತಿ. ಆಮೇಲೆ ನಮ್ಮ ಕೈಯಿಂದನೇ ನಾವೇ ಮಾಡಿಕೊಂಡ್ರೆ ಅದರ ಕೀರ್ತಿ ಪತಾಕೆಯನ್ನು ನಾವೇ ಹಾರಿಸ್ಕೊಳ್ಬೋದಲ್ವಾ? ಏನು ಹಾಗಾದರೆ ಸೂತ್ರ? ಭಾಳ ಸಿಂಪಲ್ ರೀ, ಭಾಳ ಸಿಂಪಲ್. ಜೀರಿಗೆ, ಧನಿಯಾ, ಓಂ ಕಾಳು, ನಾಲ್ಕನೇದು ಯೋಚನೆ ಮಾಡಬೇಡಿ. ಇದು ಮೂರನ್ನು ಸಮ ಪ್ರಮಾಣ ತಗೊಳ್ಳಿ. ಎಷ್ಟು ಸಮ ಪ್ರಮಾಣ ಅಂದರೆ ಒಂದೊಂದು ಕೆ ಜಿ ತೊಗೊಂಡ್ಬಿಡೋಣ, ಮೂರು ಸೇರಿಸಿ ಒಂದು ಚಮಚ, ಅಲ್ಲಿಗೆ ಸರ್ವೇ ಸಾಮಾನ್ಯ 3.5 ಗ್ರಾಮ್, 10 ಗ್ರಾಮ್ ಚಮಚ ಅಂತ ನೀವು ತೊಗೊಂಡ್ರೆ 3.3 ಗ್ರಾಮ್ಸ್, 3.5 ಗ್ರಾಮ್ ಸರಾಸರಿ. ಜೀರಿಗೆ, ಧನಿಯಾ, ಓಂಕಾಳು. ಏನು ಮಾಡಬೇಕು? ಇದನ್ನು ತೊಗೊಂಡು ಒಂದು ಬಾಣಲೆ, ಬಾಣಲೆಯಲ್ಲಿ ಒಂದು ಚಿಟಿಕೆ ತುಪ್ಪ, ಒಂದು ಎರಡು ಹನಿ ತುಪ್ಪವನ್ನು ಹಾಕಿ ಅದನ್ನು ಬಾಡಿಸ್ತಕ್ಕಂಥದ್ದು. ಸ್ವಲ್ಪ ನೀರನ್ನು ಹಾಕಿ. ಎಷ್ಟು ಹಾಕಲಿ ಸರ್? 200 ml ನೀರು. 200 ml ನೀರು ಸುಮಾರು 150 ml ಆಗೋವರೆಗೂ, ಅದನ್ನು ಇಂಗಿಸೋವರೆಗೂ ಸಣ್ಣ ಒಲೆ ಉರಿಯಲ್ಲಿ ಅದನ್ನು ಸ್ಟಿರ್ ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ. ಫಿಲ್ಟರ್ ಮಾಡಬೇಕಾ? ಖಂಡಿತ ಬೇಡ. ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಡೈಲಿ 3-4 ಸಲ ಕುಡಿತಾ ಇದ್ದರೆ ಎಂತಹ ಗ್ಯಾಸ್ಟ್ರೈಟಿಸ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಹಿತಬುಕ್, ಮಿತಬುಕ್, ಕಾಲಬುಕ್, ಸರಿಯಾದಂಥ ಟೈಮಿಗೆ ಸರಿಯಾದಂಥ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ತಿಂದಾಗ ಯಾವುದೇ ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವುದಿಲ್ಲ. ಇದ್ದಂತಹ ಸಮಸ್ಯೆಗಳು ಕೂಡ ತ್ವರಿತವಾಗಿ ನಿವಾರಣೆಯಾಗಿ ಶರೀರವನ್ನು ಬಿಟ್ಟು ಹೋಗುತ್ತೆ, ಸ್ವಸ್ಥತೆ ನಮ್ಮದಾಗುತ್ತೆ, ಚಿಂತೆರಹಿತ ಬದುಕು ನಮ್ಮ ಉದ್ದೇಶ, ಅದು ಸಾಫಲ್ಯವಾಗುತ್ತೆ. ಗ್ಯಾಸ್ಟ್ರೈಟಿಸ್ ಇದೆಯಾ? ಪರಿಹಾರನೂ ಇದೆಯಲ್ಲ. ಆ ಪದ ಹೇಳಿದ ತಕ್ಷಣ ನಾನು ಹೇಳಿದ ಲಕ್ಷಣಗಳನ್ನು ನೀವು ಅನುಭವಿಸಿದ್ದೇ ಆದಲ್ಲಿ ಇವತ್ತು ನಾನು ನಿಮಗೆ ವಿವರಿಸಿದ ಕಷಾಯವನ್ನು ಮಾಡಿಕೊಂಡು ಅದರ ಸೇವನೆಯನ್ನು ಮಾಡಿ ಆರೋಗ್ಯವನ್ನು ನಿಮ್ಮದಾಗಿಸ್ಬೋದು.